ಈ ದಿನ ನಾವೆಲ್ಲರೂ ಕೂಡ ಒಂದು ಪ್ರಶ್ನೆಗೆ ಉತ್ತರಿಸಲೇಬೇಕು ಯಾವುದು ಆ ಪ್ರಶ್ನೆ ನಿಮ್ಮ ಹೃದಯ ದೇವರ ಮುಂದೆ ಸರಿಯಾಗಿದೆಯಾ ನೀವು ಮನುಷ್ಯರ ಮುಂದೆ ಸರಿಯಾದ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳಬಹುದು ಮನುಷ್ಯರ ಮುಂದೆ ನೀವು ಆತ್ಮೀಕರಂತೆ ಕಾಣಿಸಿಕೊಳ್ಳಬಹುದು ಮನುಷ್ಯರ ಮುಂದೆ ನೀವು ಭಕ್ತಿಯುಳ್ಳವರಂತೆ ಕಾಣಿಸಿಕೊಳ್ಳಬಹುದು ನಟಿಸಬಹುದು ನಂಬಿಸಬಹುದು ಆದರೆ ನಿಮ್ಮ ದೇವರ ಮುಂದೆ ನಿಮ್ಮ ಹೃದಯ ಈ ದಿನ ಹೇಗಿದೆ ನಿಮ್ಮ ಹೃದಯ ಹೇಗಿದೆ ಎಂಬ ಪ್ರಶ್ನೆಗೆ ಉತ್ತರ ನೀವೊಬ್ಬರೇ ಕೊಡಬಲ್ಲಿರಿ ನಿಮ್ಮ ಗಂಡನಿಗೆ ಗೊತ್ತಿಲ್ಲ ನಿಮ್ಮ ಹೆಂಡತಿಗೆ ಗೊತ್ತಿಲ್ಲ ನಿಮ್ಮ ಮಕ್ಕಳಿಗೆ ಗೊತ್ತಿಲ್ಲ ನಿಮಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗೆ ಗೊತ್ತಿಲ್ಲ ನಿಮ್ಮ ಹೃದಯದ ಸ್ಥಿತಿ ಎಂದು ನಿಮ್ಮ ಹೃದಯ ಯಾವುದರಿಂದ ತುಂಬಲ್ಪಟ್ಟಿದೆಯೆಂದು ಯಾರಿಗೂ ಗೊತ್ತಿಲ್ಲ ನಿನ್ನ ಒಬ್ಬನಿಗೆ ಗೊತ್ತು ನಿನ್ನ ಒಬ್ಬಳಿಗೆ ಗೊತ್ತು ಹಾಗಾಗಿ ಈ ದಿನ ಯಾರು ನಿಮ್ಮನ್ನು ಪರೀಕ್ಷಿಸೋದಿಲ್ಲ ಯಾರು ನಿಮ್ಮನ್ನು ಪರಿಶೀಲಿಸೋದಿಲ್ಲ ಯಾರು ನಿಮಗೆ ಪರೀಕ್ಷೆ ಇಡೋದಿಲ್ಲ ನಿಮ್ಮಷ್ಟಕ್ಕೆ ನೀವೇ ಪರೀಕ್ಷಿಸಿಕೊಳ್ಳಬೇಕು ಫಿಲಿಪ್ಪಿ ಎನ್ನುವಂತಹ ಒಬ್ಬ ಅದ್ಭುತನಾದಂತಹ ಸೇವಕನು ಸಮಾರಿಯ ಎಂಬ ಪಟ್ಟಣಕ್ಕೆ ಹೋಗಿ ಸುವಾರ್ತೆ ಸಾರುತ್ತಾನೆ ಹಾಗೆ ಸುವಾರ್ತೆಯನ್ನು ಸಾರಿದಾಗ ಅಲ್ಲಿ ಅನೇಕರು ರಕ್ಷಿಸಲ್ಪಡುತ್ತಾರೆ ಅದೇ ಸಮರ್ಯ ಪಟ್ಟಣದಲ್ಲಿ ಒಬ್ಬ ಮಂತ್ರವಾದಿ ಇರುತ್ತಾ ಇದ್ದ ಮಂತ್ರವಾದಿ ಅಂದರೆ ಮಾಯೆ ಮಾಡುವಂಥವನು ಮನುಷ್ಯರನ್ನು ಮರಳುಗೊಳಿಸುವಂಥವನು ಇಲ್ಲದವುಗಳನ್ನು ಇದ್ದಂತೆ ಇರುವವುಗಳನ್ನು ಇಲ್ಲದಂತೆ ಸೃಷ್ಟಿಸುವವನೇ ಮನುಷ್ಯರನ್ನು ಮರಳುಗೊಳಿಸುವಂತಹ ಮಂತ್ರವಾದಿಯಾಗಿದ್ದ ಇವನು ಮರಳುಗೊಳಿಸುತ್ತಿದ್ದಾನೆ ಎನ್ನುವಂತಹ ಯೋಚನೆಯಾಗಲಿ ಆಲೋಚನೆಯಾಗಲಿ ಜನರಲ್ಲಿ ಬರಲಾರದಂತೆ ಬಹುಜಾಗ್ರತೆ ವಹಿಸಿದ ಕೊನೆಗೆ ಈ ಮಂತ್ರವಾದಿ ದಿಕ್ಷ ಸ್ನಾನ ಕೂಡ ತೆಗೆದುಕೊಂಡ ಈ ದಿನ ನಮ್ಮ ಮಧ್ಯ ಅಂಥವರಿಲ್ಲವೋ ಮರಳುಗೊಳಿಸುವಂಥವರು ಕೆಲವರು ಕ್ರಿಯೆಗಳಿಂದ ಮರಳುಗೊಳಿಸುತ್ತಾರೆ ಇನ್ನು ಕೆಲವರು ಮಾತಿನಿಂದ ಮರಳುಗೊಳಿಸುತ್ತಾರೆ ಅವರ ಆತ್ಮಿಕತೆಯೇ ಒಂದು ಮೋಸ ಅವರ ಪ್ರೀತಿ ಒಂದು ಮೋಸ ಅವರು ಮಾಡುವ ಸೇವೆಯೇ ಒಂದು ಮೋಸ ಅವರ ಪರಿಶುದ್ಧತೆ ಒಂದು ಮೋಸ ಹೀಗೆ ಈ ದಿನ ಅನೇಕರು ಮೋಸಕರವಾದ ಜೀವಿತ ಜೀವಿಸ್ತಿದ್ದಾರೆ ಅಂದರೆ ನಟಿಸುತ್ತಿದ್ದಾರೆ ಒಳಗಡೆ ಇರೋದು ಒಂದು ಹೊರಗಡೆ ನೀವು ತೋರಿಸ್ತಿರೋದು ಇನ್ನೊಂದು ಒಳಗಡೆ ಇರುವ ವ್ಯಕ್ತಿಯೇ ಬೇರೆ ಹೊರಗಡೆ ಕಾಣಿಸುವ ವ್ಯಕ್ತಿಯೇ ಬೇರೆ ಹೊರಗಡೆಯೇನೋ ಆತ್ಮೀಕನು ಒಳಗಡೆಯೇನೋ ಆತ್ಮೀಕ ಹೀನನು ಹೊರಗಡೆಯೇನು ನೋಡಲು ಪರಿಶುದ್ಧನು ಆ ಪರಿಶುದ್ಧನು ಹೊರಗಡೆ ನೋಡಲು ಒಳ್ಳೆಯವರಾಗಿರುತ್ತೀರಿ ಆದರೆ ಒಳಗಡೆ ಮಾತ್ರ ಒಬ್ಬ ದುರ್ಮಾರ್ಗಿಯಾಗಿರುತ್ತೀರಿ ಅಂದರೆ ನೀವು ವಾಸ್ತವದಲ್ಲಿ ಮನುಷ್ಯರ ಮುಂದೆ ನಟಿಸುತ್ತಾ ಇದ್ದೀರಿ ಅಂದರೆ ಮರಳುಗೊಳಿಸುತ್ತಿದ್ದೀರಿ ಅಂದರೆ ಮೋಸ ಮಾಡುತ್ತಾ ಇದ್ದೀರಿ ಒಂದು ವೇಳೆ ನಿಮ್ಮ ಜೀವಿತ ಸರಿಯಾಗಿಲ್ಲದಿರುವುದಾದರೆ ನಿಮ್ಮ ಮನಸ್ಸು ಸರಿಯಾಗಿಲ್ಲದೇ ಇರುವುದಾದರೆ ನಿಮ್ಮ ಆತ್ಮಿಕತೆ ಸರಿಯಾಗಿಲ್ಲದೇ ಇರುವುದಾದರೆ ನಿಮ್ಮೊಳಗೆ ಪರಿಶುದ್ಧತೆ ಇಲ್ಲದಿರುವುದಾದರೆ ನೀವು ಉದ್ಯೋಗ ಮಾಡುವ ಸ್ಥಳದಲ್ಲಾಗಿರ್ಬೋದು ಇಲ್ಲವೇ ಸೇವೆ ಮಾಡುವ ಸ್ಥಳದಲ್ಲಾಗಿರ್ಬೋದು ಇಲ್ಲವೇ ಇಲ್ಲವೇ ಪರಿಶುದ್ಧವಾದ ಸಭೆಯೊಳಗಡೆ ಆಗಿರಬಹುದು ಇಲ್ಲವೇ ಹೊಲದಲ್ಲಾಗಿರಬಹುದು ನಿಮ್ಮ ಸುತ್ತಲಿರುವವರನ್ನು ನೀವು ಮಾತಿನಿಂದಾಗಿರ್ಬೋದು ಕ್ರಿಯೆಗಳಿಂದಾಗಿರ್ಬೋದು ಆತ್ಮೀಕತೆಯಿಂದಾಗಿರಬಹುದು ನೀವು ಮರಳುಗೊಳಿಸುವ ವ್ಯಕ್ತಿಯಾಗಿರುವುದಾದರೆ ನಿಮಗೂ ಈ ಮಂತ್ರವಾದಿಗೂ ವ್ಯತ್ಯಾಸ ಏನಿರುತ್ತೆ ಈ ಮಂತ್ರವಾದಿಗಿರುವಂತಹ ವಿದ್ಯೆಯಂಥದ್ದು ಗೊತ್ತಾ ಅವನು ಮೋಸ ಮಾಡ್ತಿದ್ದಾನೆ ಆದರೆ ಯಾರೊಬ್ಬರಿಗೂ ಕೂಡ ಕನಿಷ್ಠ ಹಿಂಟ್ ಕೂಡ ಕೊಡ್ತಾ ಇಲ್ಲ ಅಷ್ಟು ಚಾಣುಕ್ಯತನದಿಂದ ಮೋಸ ಮಾಡುತ್ತಿದ್ದ ಆತ್ಮನಾದ ದೇವರಿಲ್ಲದೆ ಆತ್ಮೀಕತೆಯಿಲ್ಲದೆ ಆತ್ಮ ದೇವರಿಂದ ನಡೆಸಲ್ಪಡದೆ ಆತ್ಮ ದೇವರ ಶಕ್ತಿಯನ್ನು ತನ್ನ ಜೀವಿತದಲ್ಲಿ ಅನುಭವಿಸುವಂಥದಾಗಲಿ ಲೋಕಕ್ಕೆ ತೋರಿಸುವಂಥದಾಗಲಿ ಅಸಾಧ್ಯವಾಗಿರುತ್ತೆ ಎಂಬ ಈ ವಾಸ್ತವವನ್ನು ಗ್ರಹಿಸಲಾರದಂತಹ ಈ ಮೂರ್ಖನು ನಟಿಸುತ್ತಿದ್ದಾನೆ ನಿನ್ನೆಯ ತನಕ ಸಭೆಯ ಹೊರಗಡೆ ನಟಿಸುತ್ತಿದ್ದ ಈಗ ಸಭೆಯೊಳಗಡೆ ಬಂದು ಸಭೆಯೊಳಗಡೆ ನಟಿಸುತ್ತಿದ್ದಾನೆ ನೀವು ಕೂಡ ನಿಮ್ಮ ಹೃದಯದಲ್ಲಿ ಪರಿಶುದ್ಧತೆ ಇಲ್ಲದೆ ನಿಮ್ಮ ಮನಸ್ಸಿನೊಳಗೆ ಯಥಾರ್ಥತೆಯಿಲ್ಲದೆ ದೇವರಲ್ಲಿ ನಿಮಗೆ ಭಯಭಕ್ತಿ ಇಲ್ಲದೆ ನೀತಿಯಿಂದ ಜೀವಿಸಬೇಕು ಎಂಬ ಬಲವಾದ ಕೋರಿಕೆ ಇಲ್ಲದೆ ನೀವು ದೇವರ ಮಗುವಾಗಿ ಜೀವಿಸುವಂತೆ ದೇವರ ಸೇವೆಯಲ್ಲಿ ನೀವು ಪಾಲ್ಗೊಳ್ಳುವಂತೆ ಕಾಣಿಸಿಕೊಳ್ಳುತ್ತಾ ಇರುವುದಾದರೆ ನೀವು ವಾಸ್ತವದಲ್ಲಿ ಮರುಳುಗೊಳಿಸುತ್ತಿದ್ದೀರಿ ಮೋಸ ಮಾಡುತ್ತಾ ಇದ್ದೀರಿ ಅದು ಕ್ಷೇಮವಲ್ಲ ಪ್ರಿಯರೇ ಆತ್ಮೀಕತೆ ಎಂಬ ಮುಸುಕನ್ನು ಹಾಕಿಕೊಂಡು ಆತ್ಮೀಕನು ಆತ್ಮೀಕಳು ಎಂಬ ಮುಸುಕನು ಹಾಕಿಕೊಂಡು ನೀವು ಅಂದ್ಕೊಳ್ಬೋದು ಯಾರಿಗೂ ನನ್ನ ಮರುಳುಗೊಳಿಸುವಿಕೆ ಮೋಸ ಗೊತ್ತಾಗುವುದಿಲ್ಲವೆಂದು ಯಾಕೆಂದರೆ ಬಹು ಜಾಗರೂಕನಾಗಿ ನಾನು ನಟಿಸುತ್ತಾ ಇದ್ದೇನೆ ಅಂದುಕೊಳ್ಬಹುದು ಈ ಮಂತ್ರವಾದಿ ಅದನ್ನೇ ಮಾಡ್ತಿದ್ದ ಈ ದಿನ ನಮ್ಮ ಮಧ್ಯದಲ್ಲೂ ಕೂಡ ಅಂಥವರಿದ್ದಾರೆ ನೀವು ನಿಜವಾಗ್ಲೂ ರಕ್ಷಿಸಲ್ಪಟ್ಟಿದ್ದೀರಾ ರಕ್ಷಿಸಲ್ಪಟ್ಟಿಲ್ಲ ನಿಜವಾಗ್ಲೂ ನಿಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟಿದ್ದೀರಾ ನೀವು ಪಶ್ಚಾತ್ತಾಪ ಪಡಲಿಲ್ಲ ನಿಜವಾಗ್ಲೂ ದೇವರ ಸನ್ನಿಧಿಯಲ್ಲಿ ಕಣ್ಣೀರಿನಿಂದ ನಿಮ್ಮ ಪಾಪ ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಟ್ಟಿದ್ದೀರಾ ನೀವು ಬಿಟ್ಟು ಬಿಡಲಿಲ್ಲ ಹಾಗಾದರೆ ಎಷ್ಟರ ಮಟ್ಟಿಗೆ ಅದು ನಿಮಗೆ ಸಮಂಜಸವಾಗಿದೆ ಯೋಚಿಸಿ ಎಷ್ಟರ ಮಟ್ಟಿಗೆ ಅದು ನಿಮಗೆ ಆಶೀರ್ವಾದವಾಗಿದೆ ಎಂದು ಒಂದು ಸಾರಿ ಆಲೋಚಿಸಿ ದೇವರ ಆಸೆ ಆಲೋಚನೆ ಯಾವತ್ತೂ ಕೂಡ ನಿಮ್ಮ ಜೀವಿತ ಉದ್ಧಾರವಾಗಬೇಕು ನಿಮ್ಮ ಬದುಕು ಉದ್ಧಾರ ಆಗಬೇಕು ನಿಮ್ಮ ಮನಸ್ಸು ಮಾರ್ಪಡಬೇಕು ನಿಮ್ಮ ಹೃದಯ ಸರಿಪಡಿಸಲ್ಪಡಬೇಕು ಎನ್ನುವುದೇ ಆತನ ಆಸೆ ಸಹೋದರ ಸಹೋದರಿ ನೀವು ಯಾರೇ ಆಗಿರಬಹುದು ದೇವ್ರು ನಿಮ್ಮ ಸಂಗಡವೇ ಮಾತಾಡ್ತಿದ್ದಾರೆ ಮಾತಾಡುತ್ತಾ ಹೇಳುತ್ತಿದ್ದಾರೆ ನೀವು ಮನುಷ್ಯರ ಮುಂದೆ ಚೆನ್ನಾಗಿದ್ದೀರಿ ಮನುಷ್ಯರ ಮುಂದೆ ನಿಮ್ಮ ಪ್ರವರ್ತನೆ ಜಾಗರೂಕತೆಯಿಂದ ಕಾಪಾಡಿಕೊಂಡಿದ್ದೀರಿ ಬಹಳ ಚೆನ್ನಾಗಿ ಆತ್ಮೀಕರಂತೆ ನಟಿಸುತ್ತಿದ್ದೀರಿ ಆದರೆ ನಿಮ್ಮ ಹೃದಯವು ನನ್ನ ಮುಂದೆ ಸರಿಯಾಗಿ ಇಲ್ಲ ನೀವು ತೋರುವಿಕೆಗೆ ಮಾತ್ರ ಆತ್ಮೀಕರಂತೆ ಕಾಣಿಸ್ತಾ ಇದ್ದೀರಿ ಇದನ್ನು ದೇವರು ನಿಮಗೆ ಹೇಳ್ತಿದ್ದಾರೆ ಬಿಟ್ಟು ಬಿಡಿರಿ ನೀವು ಮಾಡ್ತಿರುವ ಪಾಪಿಷ್ಟ ಕೆಲಸ ಬಿಟ್ಟು ಬಿಡಿರಿ ನಿಮಗಿರುವಂತಹ ಚಟ ಬಿಟ್ಟು ಬಿಡಿರಿ ಆ ಅಪವಿತ್ರವಾದ ಕಾರ್ಯಕಲಾಪಗಳನ್ನು ಬಿಟ್ಟು ಕೆಟ್ಟವರೊಂದಿಗೆ ಅಲೆದಾಡುವುದನ್ನು ಬಿಡಿರಿ ಅಪವಿತ್ರವಾದ ಪರಿಚಯಗಳನ್ನು ಬಿಟ್ಟು ಬಿಡೀರಿ ಕನಿಷ್ಠ ಈ ದಿನವಾದರೂ ಮಾನಸಾಂತರ ಹೊಂದಿಕೊಳ್ಳಿರಿ ಕನಿಷ್ಠ ಈ ದಿನವಾದರೂ ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಿರಿ ಯಾರಿಗೇ ಗೊತ್ತು ದೇಯವರು ನಿಮ್ಮನ್ನು ಕ್ಷಮಿಸಿ ನಿಮಗೆ ಮಾರ್ಪಟ್ಟಂತಹ ಮನಸ್ಸನ್ನು ಅನುಗ್ರಹಿಸುತ್ತಾರೇನೋ ಬನ್ನಿ ಪ್ರಾರ್ಥಿಸೋಣ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ನೀವು ಹೃದಯಗಳನ್ನು ನೋಡಿ ಮಾತಾಡುವಂತಹ ದೇವರಾಗಿದ್ದೀರಿ ನಮ್ಮ ಹೃದಯದೊಳಗಿರುವ ವ್ಯಾಧಿಯನ್ನು ನೋಡಿ ಮಾತಾಡುವಂತಹ ದೇವರಾಗಿದ್ದೀರಿ ಹೃದಯವು ಎಲ್ಲದಕ್ಕಿಂತಲೂ ಮೋಸಕರವಾಗಿದೆ ಅದು ಘೋರವಾದ ವ್ಯಾಧಿಗೆ ಒಳಗಾಗಿದೆ ರೋಗವುಳ್ಳದಾಗಿದೆ ಅದನ್ನು ಗ್ರಹಿಸಬಲ್ಲಂಥವನು ಯಾರು ನನ್ನ ಹೃದಯವನ್ನು ಏಸುವೇ ನಿಮ್ಮ ಮುಂದೆ ಸರಿಯಾಗಿರಬೇಕು ನನ್ನನ್ನು ನೀವು ಯಾವತ್ತೇ ನೋಡಿದರು ನನ್ನ ಹೃದಯವು ನಿಮಗೆ ಅಂಗೀಕಾರವಾಗಿರಬೇಕು ದೇವರೇ ಅಂತಹ ಕೃಪೆ ನನಗೆ ದಯಪಾಲಿಸಿರಿ ಅಂತಹ ಜೀವಿತವನ್ನು ದಯಪಾಲಿಸಿರಿ ಅಂತಹ ಧನ್ಯತೆ ನನಗೆ ದಯಪಾಲಿಸಿರಿ ಶುದ್ಧ ಹೃದಯವನ್ನು ನನ್ನಲ್ಲಿ ಉಂಟು ಮಾಡಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ